ಸಿಟಿ ರವಿ ಅಲ್ಲ ಆತ ಲೂಟಿ ರವಿ. ಅವನು ಎಲ್ಲಿದ್ದ ಹೆಂಗಿದ್ದ ಹೇಳಿ, ಅವನು ಏನ್ ನನ್ನ ಬಗ್ಗೆ ಮಾತನಾಡೋದು ಹೀಗಂತ ಸಿ ಟಿ ರವಿ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲೂಟಿ ರವಿ ಏನ್ ನನ್ನ ಮೇಲೆ ಆರೋಪ ಮಾಡೋದು? ಸ್ವಲ್ಪ ಯಾಮಾರಿದ್ರೆ ಚಿಕ್ಕಮಂಗಳೂರು ಹೇಳ್ತಾ ಇದ್ರು ಉತ್ತರ. ಸುಮ್ನೆ ಮಾತಾಡ್ತಾರೆ, ನನ್ನ ಮೇಲೆ ಮಾತಾಡಿದ್ರೆ ದೊಡ್ಡ ಲೀಡರ್ ಆಗೋಯ್ತೀನಿ ಅಂತ ತಿಳ್ಕೊಬಿಟ್ಟು. ಹೌದು, ಐ ಆಮ್ ಟೆಲಿಂಗ್ ಈಸ್ ಲೂಟಿ ರವಿ ಮಾಡಿ ಅದನ್ನೇ ಹೇಳ್ತಾ ಇರೋದು. ಅವ್ನು ಲೂಟಿ ರವಿ ಎಲ್ಲಿದ್ದ ಹೆಂಗಿದ್ದ ಅಂತ ಕೇಳಿ ಫಸ್ಟ್. ಆ ಸಿ ಟಿ ರವಿ ಅಲ್ಲ, ಲೂಟಿ ರವಿ. ಅವನು ಲೂಟಿ ರವಿ ಏನ್ ನನ್ನ ಮೇಲೆ ಆರೋಪ ಮಾಡೋದು? ಸ್ವಲ್ಪ ಯಾಮಾರಿದ್ರೆ ಚಿಕ್ಕಮಂಗಳೂರು ಹೇಳ್ತಾ ಇದ್ರು ಉತ್ತರ. ಸುಮ್ನೆ ಮಾತಾಡ್ತಾರೆ, ನನ್ನ ಮೇಲೆ ಮಾತಾಡಿದ್ರೆ ದೊಡ್ಡ ಲೀಡರ್ ಆಗೋಯ್ತೀನಿ ಅಂತ ತಿಳ್ಕೊಬಿಟ್ಟು. ಹೌದು, ಐ ಆಮ್ ಟೆಲಿಂಗ್ ಈಸ್ ಲೂಟಿ ರವಿ ಮಾಡಿ ಅದನ್ನೇ ಹೇಳ್ತಾ ಇರೋದು. ಅವ್ನು ಲೂಟಿ ರವಿ ಎಲ್ಲಿದ್ದ ಹೆಂಗಿದ್ದ ಅಂತ ಕೇಳಿ ಫಸ್ಟ್. ಭ್ರಷ್ಟಾಚಾರ ಮಾಡದ, ಯಾವುದೇ ರೀತಿಯ ಆರೋಪ FIR ಏನೂ ಇಲ್ಲ. ಅವ್ರು ಸಿ ಟಿ ರವಿ ಅಲ್ಲ ಲೂಟಿ ರವಿ ಅಂತ ಹೇಳೋದಾದ್ರೆ ನಾನು ಹಂಗೆ ಹೇಳಕ್ ಬರುತ್ತಲ್ಲ, ಅವರು ಡಿ ಕೆ ಅಲ್ಲ ಕೆ ಡಿ ಅಂತ ಹೇಳಕ್ ಬರುತ್ತಲ್ವಾ? ನಾನು ಹಂಗೆ ಹೇಳಲ್ಲ. ನಾನು ಅವ್ರು ಮಾತಾಡ್ದಂಗೆ ನಾನು ಮಾತಾಡೋದಾದ್ರೆ ಅವ್ರು ಡಿ ಕೆ ಅಲ್ಲ ಕೆ ಡಿ ಅಂತಂದರೆ ಅವರಿಗೆ ಅವ್ರ ಬಗ್ಗೆ ಏನನ್ಸುತ್ತೆ ಅವರಿಗೆ? ನಾನು ಹಂಗೆ ಹೇಳೋದಿಲ್ಲ. ನನ್ನ ಮೇಲೆ EDU ರೈಡ್ ಮಾಡಿಲ್ಲ, ಯಾವ FIR ಇಲ್ಲ, ಯಾವ ಚಾರ್ಜ್ ಶೀಟೂ ಇಲ್ಲ. ಹೇಳಬೇಕಾದ್ರೆ ಎಚ್ಚರ ಇಟ್ಟು ಮಾತಾಡಲಿ. ಅವ್ರ ಮೇಲೆ ಏನಾದ್ರು ಆರೋಪ, ಅವ್ರು ನನ್ನ ಮೇಲೆ ಏನಾದ್ರು ಆರೋಪ ಮಾಡೋದಕ್ಕೆ ಮುಂಚೆ ನನ್ನ ಮೊದಲ ದಿನದಲ್ಲಿ ಮೊದಲನೇ ಬಾರಿ MLA ಆದಾಗ ಎಷ್ಟು ಆಸ್ತಿ ಇತ್ತೋ ಅಷ್ಟೇ ಆಸ್ತಿ ಈಗಲೂ ಇದೆ. ಆಸ್ತಿ ಪ್ರಮಾಣವೂ 100 ಪಟ್ಟು ಜಾಸ್ತಿ ಆಗಿಲ್ಲ. 100 ಪಟ್ಟು ಜಾಸ್ತಿ ಆಗಿರೋರು ಸಮಾಜಕ್ಕೆ ಉತ್ತರ ಕೊಡಬೇಕು. ನಂದೇನು ಆ ಥರದ್ದೇನು ಜಾಸ್ತಿ ಆಗಿಲ್ಲ, ಯಾವ ಆರೋಪನೂ ಬಂದಿಲ್ಲ. ಅವರು ಆರೋಪ ಮಾಡ್ದಂಗೆ ಮಾಡೋಕ್ಕೆ ಬರೋದಾದರೆ ಅದನ್ನು ಸಾರ್ವಜನಿಕ ಸಭ್ಯತೆ ಅಂತ ಅನ್ನೋದಿಲ್ಲ. ನನ್ನ ಬಗ್ಗೆ ಅವರು ಲೂಟಿ ರವಿ ಅನ್ನೋಕ್ಕಿಂತ ಮುಂಚೆ ನಿಮ್ಮ ಹೆಸರನ್ನು ಉಲ್ಟಾ ಮಾಡಿ ನಾನು DK ಅಲ್ಲ KD ಅಂದರೆ ನಿಮ್ಗೆ ಹೆಂಗನ್ಸುತ್ತೆ? ಅದನ್ನು ಮಾತಾಡಲಿ. ಮತ್ತು ನಾನು ಒಂದು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಪೋಸ್ಟ್ ಹೊಡೆದು ಇಲ್ಲೇ ಈ ಲೆವೆಲಿಗೆ ಬಂದಿರೋನು, ಯಾರ್ದೋ ಕೃಪಾ ಕಟಾಕ್ಷದಿಂದ ಬಂದಿರೋನಲ್ಲ. ಪೋಸ್ಟ್ರು ಹೊಡೆದು ಮೈಕ್ ಅನೌನ್ಸ್ಮೆಂಟ್ ಮಾಡಿ ಈ ಲೆವೆಲಿಗೆ ಬಂದಿರತಕ್ಕಂಥವನು. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ತಾವೇನು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಅಷ್ಟೇ ನಾನು DK ಶಿವಕುಮಾರ್ ಅವ್ರಿಗೆ ಹೇಳಕ್ ಬಯಸ್ತೀನಿ. ನೀವು ಸಭ್ಯತೆ ಎಲ್ಲ ಮೀರಿದ್ರೆ ನಿಮ್ಮ ಭಾಷೆಯಲ್ಲಿ ಉತ್ತರ ಕೊಡೋಕೆ ನನಗೂ ಬರುತ್ತೆ. ಇಷ್ಟರ ಮೇಲೆ ನಾನು ಗಾಜಿನ ಮನೇಲಿ ಇಲ್ಲ, ನಾನು ಗಾಜಿನ ಮನೇಲಿ ಇಲ್ಲ, ನನ್ನ ಮೇಲೆ ED ಕೇಸ್ ಇಲ್ಲ, ನನ್ನ ಮೇಲೆ ಅನಧಿಕೃತ ಆಸ್ತಿ ಸಂಬಂಧಪಟ್ಟಂಥ ಯಾವ ಕೇಸುಗಳು ನನ್ನ ಮೇಲೆ ದಾಖಲಾಗಿಲ್ಲ. ನನ್ನ ಸಾರ್ವಜನಿಕ ಜೀವನದ ಬಗ್ಗೆ ಮಾತಾಡೋರು ನಿಮ್ಮ ಸಾರ್ವಜನಿಕ ಜೀವನ ಏನು ಅಂತ ತಿಳ್ಕೊಂಡು ಮಾತಾಡಿ. DK ಶಿವಕುಮಾರ್ ಅವರು ಕೊಟ್ಟ ಸ್ಟೇಟ್ಮೆಂಟ್ಗೆ ರಿವರ್ಸ್ CT ರವಿ ಸಹ ಉತ್ತರವನ್ನು ಕೊಟ್ಟಿದ್ದಾರೆ. CT ರವಿ ವಿಷಯವಾಗಿ ಅವನು ಎಲ್ಲಿದ್ದ ಹೇಗಿದ್ದ, ಆತ CT ರವಿ ಅಲ್ಲ ಲೂಟಿ ರವಿ ಅಂತ DK ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದರು. ಇದರ ಬೆನ್ನಲ್ಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ CT ರವಿ, ED ರೈಡ್ ಮಾಡಿಲ್ಲ ನನ್ನ ಮೇಲೆ, FIR ಆಗಿಲ್ಲ, ಚಾರ್ಜ್ ಶೀಟ್ ಆಗಿಲ್ಲ, ನನ್ನ ಆಸ್ತಿ ಪ್ರಮಾಣ 100 ಪಟ್ಟು ಜಾಸ್ತಿ ಸಹ ಆಗಿಲ್ಲ ಅವರ ರೀತಿಯಲ್ಲಿ, ಮತ್ತು ಅವರೇನು ನನ್ನ ಬಗ್ಗೆ ಮಾತನಾಡೋದು, ಅವರ ರೀತಿಯಲ್ಲೇ ನಾನು ಉತ್ತರ ಕೊಟ್ಟರೆ ಹೇಗಿರುತ್ತೆ? DK ಅನ್ನೋದ್ರ ಬದಲಾಗಿ KD ಅಂತ ಹೇಳೋಕ್ಕಾಗತ್ತಾ? ನಾನು ಅದನ್ನು ಹೇಳಲ್ಲ ಅಂತಲೇ ಅವರು ಅದನ್ನು ಹೇಳ್ತಾ ಇದ್ದಾರೆ. DKನ KD ಅಂತ ರವಿ ಅವರು ಇಂಡೈರೆಕ್ಟಾಗಿ ವಾಗ್ದಾಳಿ ನಡೆಸಿದ್ದಾರೆ. ಆ ಸಿಟಿ ರವಿ ಅಲ್ಲ ಲೂಟಿ ರವಿ. ಅವನು ಲೂಟಿ ರವಿ ಏನ್ ನನ್ನ ಮೇಲೆ ಆರೋಪ ಮಾಡೋದು? ಸ್ವಲ್ಪ ಯಾಮಾರಿದ್ರೆ ಚಿಕ್ಕಮಂಗಳೂರು ಹೇಳ್ತಾ ಇದ್ರು ಉತ್ತರ. ಸುಮ್ಮನೆ ಮಾತಾಡ್ತಾರೆ, ನನ್ನ ಮೇಲೆ ಮಾತಾಡಿದ್ರೆ ದೊಡ್ಡ ಲೀಡರ್ ಆಗೋಯ್ತೀನಿ ಅಂತ ತಿಳ್ಕೊಬಿಟ್ಟು. ಹೌದು, ಐ ಆಮ್ ಟೆಲಿಂಗ್ ಈಸ್ ಲೂಟಿ ರವಿ ಮಾಡಿ ಅದನ್ನೇ ಹೇಳ್ತಾ ಇರೋದು. ಅವ್ನು ಲೂಟಿ ರವಿ ಎಲ್ಲಿದ್ದ ಹೆಂಗಿದ್ದ ಅಂತ ಕೇಳಿ ಫಸ್ಟ್. ಭ್ರಷ್ಟಾಚಾರ ಮಾಡದ, ಯಾವುದೇ ರೀತಿಯ ಆರೋಪ FIR ಏನೂ ಇಲ್ಲ. ಅವ್ರು CT ರವಿ ಅಲ್ಲ ಲೂಟಿ ರವಿ ಅಂತ ಹೇಳೋದಾದ್ರೆ ನಾನು ಹಂಗೆ ಹೇಳಕ್ ಬರುತ್ತಲ್ಲ, ಅವ್ರು DK ಅಲ್ಲ KD ಅಂತ ಹೇಳಕ್ ಬರುತ್ತಲ್ವಾ? ನಾನು ಹಂಗೆ ಹೇಳಲ್ಲ. ನಾನು ಅವ್ರು ಮಾತಾಡ್ದಂಗೆ ನಾನು ಮಾತಾಡೋದಾದ್ರೆ ಅವ್ರು DK ಅಲ್ಲ KD ಅಂತಂದರೆ ಅವರಿಗೆ ಅವ್ರ ಬಗ್ಗೆ ಏನನ್ಸುತ್ತೆ ಅವರಿಗೆ? ನಾನು ಹಂಗೆ ಹೇಳೋದಿಲ್ಲ. ನನ್ನ ಮೇಲೆ ED ರೈಡ್ ಮಾಡಿಲ್ಲ, ಯಾವ FIR ಇಲ್ಲ, ಯಾವ ಚಾರ್ಜ್ ಶೀಟೂ ಇಲ್ಲ. ಹೇಳಬೇಕಾದ್ರೆ ಎಚ್ಚರ ಇಟ್ಟು ಮಾತಾಡಲಿ.
ಅವ್ರ ಮೇಲೆ ಏನಾದ್ರು ಆರೋಪ, ಅವ್ರ ನನ್ನ ಮೇಲೆ ಏನಾದ್ರು ಆರೋಪ ಮಾಡೋದಕ್ಕೆ ಮುಂಚೆ ನನ್ನ ಮೊದಲ ದಿನದಲ್ಲಿ ಮೊದಲನೇ ಬಾರಿ ಎಮ್ ಎಲ್ ಎ ಆದಾಗ ಎಷ್ಟು ಆಸ್ತಿ ಇತ್ತೋ ಅಷ್ಟೇ ಆಸ್ತಿ ಈಗಲೂ ಇದೆ. ಆಸ್ತಿ ಪ್ರಮಾಣನೂ 100 ಪಟ್ಟು ಜಾಸ್ತಿ ಆಗಿಲ್ಲ. 100 ಪಟ್ಟು ಜಾಸ್ತಿ ಆಗಿರೋರು ಸಮಾಜಕ್ಕೆ ಉತ್ತರ ಕೊಡಬೇಕು. ನಂದೇನು ಆ ಥರದ್ದೇನೂ ಜಾಸ್ತಿ ಆಗಿಲ್ಲ, ಯಾವ ಆರೋಪನೂ ಬಂದಿಲ್ಲ. ಅವರು ಆರೋಪ ಮಾಡ್ದಂಗೆ ಮಾಡೋಕೆ ಬರೋದಾದರೆ ಅದನ್ನು ಸಾರ್ವಜನಿಕ ಸಭ್ಯತೆ ಅಂತ ಅನ್ನೋದಿಲ್ಲ. ನನ್ನ ಬಗ್ಗೆ ಅವರು ಲೂಟಿ ರವಿ ಅನ್ನೋಕ್ಕಿಂತ ಮುಂಚೆ ನಿಮ್ಮ ಹೆಸರನ್ನು ಉಲ್ಟಾ ಮಾಡಿ ನಾನು DK ಅಲ್ಲ KD ಅಂದರೆ ನಿಮ್ಗೆ ಹೆಂಗನ್ಸುತ್ತೆ? ಅದನ್ನು ಮಾತಾಡಲಿ. ಮತ್ತೆ ನಾನು ಒಂದು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಪೋಸ್ಟ್ ಹೊಡೆದು ಇಲ್ಲೇ ಈ ಲೆವೆಲಿಗೆ ಬಂದಿರೋನು, ಯಾರ್ದೋ ಕೃಪಾ ಕಟಾಕ್ಷದಿಂದ ಬಂದಿರೋನು ಅಲ್ಲ. ಪೋಸ್ಟ್ರು ಹೊಡೆದು ಮೈಕ್ ಅನೌನ್ಸ್ಮೆಂಟ್ ಮಾಡಿ ಈ ಲೆವೆಲಿಗೆ ಬಂದಿರತಕ್ಕಂಥವನು. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ತಾವೇನು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಅಷ್ಟೇ ನಾನು DK ಶಿವಕುಮಾರ್ ಅವ್ರಿಗೆ ಹೇಳಕ್ ಬಯಸ್ತೀನಿ. ನೀವು ಸಭ್ಯತೆ ಎಲ್ಲ ಮೀರಿದ್ರೆ ನಿಮ್ಮ ಭಾಷೆಯಲ್ಲಿ ಉತ್ತರ ಕೊಡಕ್ಕೆ ನನಗೂ ಬರುತ್ತೆ. ಇಷ್ಟರ ಮೇಲೆ ನಾನು ಗಾಜಿನ ಮನೇಲಿ ಇಲ್ಲ, ನಾನು ಗಾಜಿನ ಮನೇಲಿ ಇಲ್ಲ, ನನ್ನ ಮೇಲೆ ED ಕೇಸ್ ಇಲ್ಲ, ನನ್ನ ಮೇಲೆ ಅನಧಿಕೃತ ಆಸ್ತಿ ಸಂಬಂಧಪಟ್ಟಂಥ ಯಾವ ಕೇಸುಗಳು ನನ್ನ ಮೇಲೆ ದಾಖಲಾಗಿಲ್ಲ. ನನ್ನ ಸಾರ್ವಜನಿಕ ಜೀವನದ ಬಗ್ಗೆ ಮಾತಾಡೋರು ನಿಮ್ಮ ಸಾರ್ವಜನಿಕ ಜೀವನ ಏನು ಅಂತ ತಿಳ್ಕೊಂಡು ಮಾತಾಡಿ.